ಕರಾವಳಿಯಲ್ಲಿ ಮತ್ತೆ ಮರಳು ದಂಧೆಯ ಅಬ್ಬರ ಆರಂಭವಾಗಿದೆ. ಉಡುಪಿಯ ಸುವರ್ಣ ನದಿಯಲ್ಲಿ ಹೂಳೆತ್ತುವ ಟೆಂಡರ್ ಪಡೆದವರು ಹೂಳು ತೆಗೆಯೋದರ ಜೊತೆ ಕದ್ದು ಮುಚ್ಚಿ ಮರಳು ಸಾಗಾಟ ಮಾಡಿದ ಆರೋಪ ಹೊತ್ತಿದ್ದಾರೆ. ಆಡಳಿತ ಪಕ್ಷ ಬಿಜೆಪಿಯ ನೆರವಿನೊಂದಿಗೆ ಕೋಟ್ಯಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಿರುವ ಕಾಂಗ್ರೆಸ್ ಪಾರ್ಟಿ ತಾನೇ ಸ್ವತಃ ಫೀಲ್ಡ್ಗೆ ಇಳಿದು ತನಿಖೆ ನಡೆಸಿದೆ. ಅಕ್ರಮ ದಂಧೆಯ ದಾಖಲೆಗಳನ್ನು ಕಲೆಹಾಕಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದೆ. ಇಷ್ಟಕ್ಕೂ ಕಾಂಗ್ರೆಸ್ ಮಾಡಿರುವ ಗಂಭೀರ ಆರೋಪಗಳು ಏನು ಗೊತ್ತಾ? ಟೆಂಡರ್ನಲ್ಲಿ ನಡೆಯಿತು ಅಕ್ರಮ. ಬ್ಲ್ಯಾಕ್ ಲಿಸ್ಟ್ನಲ್ಲಿರುವ ಸಂಸ್ಥೆಗೆ ಟೆಂಡರ್ ಮಂಜೂರು. ಸಾವಿರಕ್ಕೂ ಅಧಿಕ ಲಾರಿ ಮರಳು ಮಾರಾಟ. ಕಾಡಿನಲ್ಲಿ ಬಚ್ಚಿಡಲಾಗಿದೆ ಕೋಟ್ಯಂತರ ಬೆಲೆ ಬಾಳುವ ಮರಳು. ಹೌದು, ಸ್ವತಃ ದಾಖಲೆಗಳನ್ನು ಸಂಗ್ರಹಿಸಿರುವ ಕಾಂಗ್ರೆಸ್ ಪಕ್ಷ ಕೆಲವೊಂದು ವಿಡಿಯೋಗಳನ್ನು ಬಿಡುಗಡೆ ಮಾಡಿದೆ. ಸ್ವರ್ಣ ನದಿ ತಟದ ಶಿರೂರು, ನೂಜಿ, ಬೊಮ್ಮರಬೆಟ್ಟು ಮುಂತಾದ ಪ್ರದೇಶಗಳಲ್ಲಿ ಕಾಡಿನ ನಡುವೆ ಮರಳು ರಾಶಿ ಹಾಕಲಾಗಿದೆ. ನಿಯಮಾನುಸಾರ ಹೂಳು ತೆಗೆದು ಅದರಿಂದ ಮರಳನ್ನು ಪ್ರತ್ಯೇಕಿಸಿ ಯಾರ್ಡ್ಗೆ ಸಾಗಿಸಬೇಕು. ಅಲ್ಲಿಂದ ಗ್ರಾಹಕರಿಗೆ ಮರಳು ಮಾರಾಟವಾಗಬೇಕು. ಆದರೆ ಕಾಡಿನಿಂದಲೇ ಸಾವಿರಕ್ಕೂ ಅಧಿಕ ಲೋಣು ಮರಳನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗಿದೆ ಅಂತ ದೂರಿದ್ದಾರೆ. ಇಷ್ಟಕ್ಕೂ ಯೋಜಕ ಅನ್ನುವ ಸಂಸ್ಥೆಗೆ ಮರಳು ತೆಗೆಯಲು ನೀಡಿರುವ ಪರವಾನಿಗೆಯಲ್ಲೇ ಅಕ್ರಮವಾಗಿದೆ. ಇದು ಕ್ರಮಬದ್ಧವಲ್ಲದ ಆಯ್ಕೆ ಅಂತ ದೂರಲಾಗಿದೆ. ಯೋಜಕ ಅನ್ನೋ ಒಂದು ಸಂಸ್ಥೆಗೆ ಗುತ್ತಿಗೆ ನೀಡಿದೆ, ಅದು ಬ್ಲ್ಯಾಕ್ ಲಿಸ್ಟಲ್ಲಿ ಇದೆ ಅಂತ ಹೇಳ್ತಾರೆ ಕಂಪನಿ ಅಂತ ಗೊತ್ತಿಲ್ಲ. ಬಟ್ ಇಲ್ಲೀಗಲ್ ಕಾನೂನು ಬಾಹಿರವಾಗಿ ಒಂದು ಒಬ್ಬರಿಗೆ ಆಗಿದ್ದ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಇನ್ನೊಬ್ಬರಿಗೆ ಕೊಡುವಂಥದ್ದು ಕೂಡ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಪ್ರಥಮವಾಗಿ ಅಕ್ರಮ ಆಗಿದೆ ಅಂತೇಳಿ ನಮ್ಮ ಒಂದು ಆರೋಪ. ಅದೇ ರೀತಿ ಅನೇಕ ನಿಯಮಾವಳಿಗಳನ್ನು ಮಾಡಿದ್ದಾರೆ. ನಾನು ಹೇಳ್ತೀನಿ, ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಶೀಘ್ರವಾಗಿ ಸ್ಪಂದಿಸುವ ನಮ್ಮ ಜಿಲ್ಲಾಧಿಕಾರಿಗಳು ಈ ಬಹುಕೋಟಿ ಹಗರಣ ಅಂತ ದೊಡ್ಡ ಒಂದು ಹಗರಣ ಈ ಒಂದು ಸಂದಿಗ್ಧ ಸಂದರ್ಭದಲ್ಲಿ ನಡೆದರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಹೇಳಿಕೆಗಳ ಕ್ರಮ ತೆಗೆದುಕೊಳ್ಳುವಂಥದ್ದು ನಮಗೆ ಕೂಡ ಎಲ್ಲ ಒಂದು ಕಡೆ ಸಂಶಯ ಬರ್ತಾ ಇದೆ. ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಮನವಿ ಮಾಡ್ತೇನೆ, ನಿಯಮಾವಳಿಯಂತೆ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ನಿಗಾ ವಹಿಸಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅನುದಾನದಿಂದ ಚೆಕ್ಪೋಸ್ಟ್, ಸಿಸಿ ಕ್ಯಾಮೆರಾ ಅಳವಡಿಸಬೇಕು, ಭದ್ರತಾ ಸಿಬ್ಬಂದಿ ನಿಯೋಜಿಸಬೇಕು ಅಂತ ಇದೆ. ಆದರೆ ಸ್ವರ್ಣ ನದಿ ತಟದಲ್ಲಿ ಯಾವುದೇ ಕಟ್ಟೆಚ್ಚರ ಇಲ್ಲ. ಇದರಿಂದ ದಂಧೆಕೋರರಿಗೆ ಅನುಕೂಲವಾಗಿದೆ. ಹೂಳೆತ್ತುವ ಕಾಮಗಾರಿಯನ್ನು ನಿರ್ವಹಿಸಲು ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಇಲಾಖಾಧಿಕಾರಿಗಳನ್ನು ಒಳಗೊಂಡ 14 ಮಂದಿಯ ಸಮಿತಿಯನ್ನು ರಚಿಸಲಾಗಿದೆ. ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಜವಾಬ್ದಾರಿ ವಹಿಸಲಾಗಿದೆ. ಆದರೆ ಯಾವ ಅಧಿಕಾರಿಯೂ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ. ಮರಳು ದಂಧೆ ನಡೆಸಿದವರಿಗೆ ಆಡಳಿತ ಬಿಜೆಪಿ ಪಕ್ಷದ ಜನಪ್ರತಿನಿಧಿಗಳ ಕೃಪಾಶೀರ್ವಾದ ಇದೆ. ಜಿಲ್ಲಾಧಿಕಾರಿಗಳೇ ಸದ್ಯ ನಗರಸಭೆಯ ಆಡಳಿತಾಧಿಕಾರಿಯೂ ಆಗಿರುವುದರಿಂದ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಾಡಿನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟ ಮರಳನ್ನು ಮುಟ್ಟುಗೋಲು ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಅಕ್ರಮದಲ್ಲಿ ಶಾಮೀಲಾದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ಉಡುಪಿಯ ಜಿಲ್ಲಾಧಿಕಾರಿಯವರು ಬಹಳಷ್ಟು COVID-19 ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಕೂಡ ಈ ಅಕ್ರಮ ಹೊಯ್ಗೆ ಮರಳುಗಾರಿಕೆ ಯಾರು ಮಾಡಿದ್ದಾರೆ ಅದರಲ್ಲಿ ಕೂಡ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಬಹಳ ಉತ್ತಮ ಕೆಲಸ ಮಾಡಿ ಯಾರು ಇದರಲ್ಲಿ ಅಕ್ರಮ ಎಸಗಿದ್ದಾರೆ ಅವರ ವಿರುದ್ಧ ತಕ್ಷಣ ಕ್ರಮ ತಗೊಳ್ಬೇಕು. ಗೋಕುಲ್ದಾಸ್ ಶೆಟ್ಟಿ ಅವರಿಗೆ ಟೆಂಡರ್ ಆಗಿದೆ, ಏಕಾಏಕಿ ಈ ಟೆಂಡರನ್ನು ರದ್ದು ಮಾಡಿ ಮಂಗಳೂರಿನ ಒಂದು ಸಂಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇದು ಇದರಲ್ಲೇ ನಮ್ಮ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನೋಡುವಾಗ ಇದು ಮರಳು ಸಾಗಾಟಿಗೆ ಮಾಡುವ ಕಳ್ಳರಿಗೆ ಒಂದು ಅವಕಾಶ ಮಾಡಿಕೊಟ್ಟ ಹಾಗೆ ಕಾಣ್ತದೆ. ಸೊ ಇದರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಎಂಬುದರ ಮಾತಿಗೆ ಹೇಳಲಿಕ್ಕೆ ಬಯಸ್ತೇನೆ. ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ಜನರ ಗಮನ ಬೇರೆಡೆಗೆ ಸೆಳೆದು ಈ ದುಷ್ಕೃತ್ಯ ನಡೆಸಲಾಗಿದೆ ಎನ್ನುವುದು ಕಾಂಗ್ರೆಸ್ ಪಕ್ಷದ ಆರೋಪ. ಈಗಾಗಲೇ ಲೋಕಾಯುಕ್ತ ಮತ್ತು ಎಸಿಬಿ ತನಿಖಾ ಸಂಸ್ಥೆಗಳಿಗೂ ದೂರು ನೀಡಲಾಗಿದೆ. ಹೂಳೆತ್ತುವ ಕಾಮಗಾರಿ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಕಾಂಗ್ರೆಸ್ ಮಾಡಿರುವ ಈ ಗಂಭೀರ ಆರೋಪಕ್ಕೆ ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕು.